ಆಮಾದ್ಮಿ ಪಕ್ಷದ ಮುಖಂಡರಾದಂತಹ ವಿಜಯ್ ಶಾಸ್ತ್ರಿ ಮಂಟವರಿದ್ದಾರೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ನಿಮ್ಮ ವಾರ್ಡ್ ಬಗ್ಗೆ? ಬಸವನಗುಡಿ ನೀವು ನೋಡ್ಬೋದು, ವರ್ಲ್ಡ್ ಕ್ಲಾಸ್ ಒಂದು ಮಾದರಿಯಾದಂತ ಒಂದು ವಾರ್ಡ್ ಅವರು ಅಭಿವೃದ್ಧಿ ಮಾಡಬಹುದಿತ್ತು. 25 ವರ್ಷದಿಂದ ಅವರಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಪ್ರತಿನಿಧಿಸಿದಂತ ಒಂದು ವಾರ್ಡು, ಒಂದು ಕ್ಷೇತ್ರ ಅದು. ಅದನ್ನು ಬೇಕಾದಂಗೆ ಮಾಡ್ಬೋದಾಗಿತ್ತು. ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ ಕಳೆದ ಅವಧಿನಲ್ಲೇ. ಹೆಚ್ಚು ಕಡಿಮೆ 96 ಕೋಟಿ ರೂಪಾಯಿ ಇವರಿಗೆ ಬಂದಿದೆ. 31 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನು 60 ಕೋಟಿ ಚಿಲ್ಲರೆ ಇವರು ಅನ್ಯೂಸ್ಡ್ ಮನಿ, ಅನ್ಯುಟಿಲೈಸ್ಡ್ ಮನಿ, ಖರ್ಚೇ ಮಾಡಿಲ್ಲ. ಅಲ್ಲಿ ಫುಟ್ಪಾತ್ಗಳ ನೋಡಿ ಮೇಡಮ್, ಮೇಡಮ್ ಅವ್ರು ಹೇಳಿದ್ರು ಫುಟ್ಪಾತ್ ನೋಡಿ. ನಾನು ಹೇಳ್ತಾ ಇರೋದು ವರ್ಲ್ಡ್ ಕ್ಲಾಸ್ ಸಿಟಿ ಅಂತ ಹೇಳ್ತಾ ಇದಾರಲ್ಲ, ವರ್ಲ್ಡ್ ಕ್ಲಾಸ್ ವಾರ್ಡ್ ಮಾದರಿಯಾಗಿ ಮಾಡ್ಬೋದಿತ್ತು ಇವರು. ನೋಡಿ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿತ್ತು. ಒಂದು ಮಾದರಿಯಾದಂತ ಒಂದು ವಾರ್ಡ್ ಅನ್ನ ಅವ್ರು ಅಭಿವೃದ್ಧಿ ಮಾಡಬೇಕಾಗಿತ್ತು. CCTV ಇನ್ಸ್ಟಾಲೇಷನ್ ಅವ್ರು ತೋರಿಸಿದ್ರು. 60 ಲಕ್ಷ ರೂಪಾಯಿ ಅಲಾಟ್ಮೆಂಟ್ ಆಗಿದೆ ಕಳೆದ 5 ವರ್ಷ ಕೊಟ್ಟಿದ್ದಾರೆ. ಅಷ್ಟೊಂದು ಇನ್ಸಫಿಷಿಯಂಟ್ CCTV ಕ್ಯಾಮ್ರಾಸ್ ಇದೆ ಆ ಒಂದು ವಾರ್ಡ್ ಇದೆ ಅಲ್ಲ, ಅಲ್ಲಿ ಫುಟ್ಬಾಲ್ ಸಿಕ್ಕಾಪಟ್ಟೆ ಇರ್ತದೆ. ಎಲ್ಲಾ ಕಡೆಯಿಂದನು ಬರ್ತಾರೆ. ಬೆಂಗಳೂರಿನ ಎಲ್ಲಾ ಜನರು ಪ್ರತಿದಿನ ಅಲ್ಲಿಗೆ ಬಂದು ಹೋಗ್ತಾರೆ. ಅಷ್ಟೊಂದು ಕ್ರೌಡೆಡ್ ಪ್ಲೇಸ್ ಅದು. ಆ ವಾರ್ಡೇ ಹಂಗಿದೆ. ಅಲ್ಲಿ ಒಂದು CCTV ಇನ್ಸಫಿಷಿಯಂಟ್ CCTV, ಪಬ್ಲಿಕ್ ಟಾಯ್ಲೆಟ್ಸ್ ಇನ್ಸಫಿಷಿಯಂಟ್ ಆಗಿದೆ. ಫುಟ್ಪಾತ್ ಮೇಲೆ ಎಲ್ಲಾ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ. ಎಲ್ಲಾ ಪಾರ್ಕಿಂಗ್ ಎಲ್ಲಾ ಕಾರ್ಗಳು ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಮೇಡಮ್ ಅವ್ರು ಹೇಳಿದಾಗೆ ಅಲ್ಲಿ ಸ್ವಲ್ಪ ವಯಸ್ಸಾದವ್ರು ಜಾಸ್ತಿ ಇದ್ದಾರೆ, ವಾಕಿಂಗ್ ಮಾಡಕ್ಕೆ ಜಾಗನೇ ಇಲ್ಲ. ರಸ್ತೆ ಮೇಲೆ ಬರಬೇಕು, ಗಾಡಿಗಳು ಓಡಾಡ್ತಾ ಇರ್ತವೆ. ಇದು ಎಲ್ಲಾ ರೀತಿಯಿಂದ ಒಂದು ಅಭಿವೃದ್ಧಿ ಮಾಡಬೇಕಾಗಿತ್ತು, ಮಾಡಿಲ್ಲ ಅವರು. 25 ವರ್ಷದಿಂದ ಅವರು ಮಾಡಿರೋದು ಇಲ್ಲಿ ಜನಾನು ಹೇಳಿದ್ರು, ಅಲ್ಲಿ ನಿಮ್ಮ ವಾರ್ಡ್ನ ನಿವಾಸಿಗಳು ಹೇಳಿದ್ರು ಏನ್ ಕೆಲಸ ಮಾಡಿದ್ದಾರೆ ಅಂತ. ಅದು ತಂತಾನೇ ಆಗಿ ಅಭಿವೃದ್ಧಿ ಆಗಿದೆ ಅವ್ರು ಮಾಡಿರೋದು ಅಂತ. ಏನಾದ್ರು ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ, ಆ ದುಡ್ಡಿಂದ ಮಾಡಿದ್ದಾರೆ. ಇನ್ನೂ ನೋಡಿ, 96 ಕೋಟಿ ರೂಪಾಯಿ ಬಂದಿದ್ದು ಕಳೆದ 5 ವರ್ಷದಲ್ಲಿ. 30 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನೂ 60 ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡದೆ ಆಗ ಇಟ್ಕೊಂಡಿದ್ದಾರೆ. ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಡಿಸಲಿ ಆಮ್ ಆದ್ಮಿ ಪಕ್ಷ.